ಚಿನ್ನ ಖರೀದಿ ಮಾಡೋಕ್ಕೂ ಮುನ್ನ ಗ್ರಾಹಕರು ಬಹಳ ಎಚ್ಚರಿಕೆಯಿಂದ ಇರಬೇಕು ಯಾಕಂದ್ರೆ ಚಿನ್ನದ ಅಂಗಡಿಯಲ್ಲಿ ತೂಕದಲ್ಲಿ ವ್ಯತ್ಯಾಸವನ್ನ ಮಾಡುತ್ತಾರೆ ಚಿನ್ನ ಖರೀದಿಸುವ ಮುನ್ನ ಗ್ರಾಹಕರೇ ಎಚ್ಚರ ಎಚ್ಚರ ಚಿನ್ನದ ಮೇಲೆ ಯಾರಿಗೆ ತಾನೆ ಆಸೆ ಇರೋದಿಲ್ಲ ಖರೀದಿ ಮಾಡೋಕ್ಕೂ ಮುನ್ನ ಎಚ್ಚರಿಕೆ ಇರಲಿ ಚಿನ್ನದ ಅಂಗಡಿಯಲ್ಲಿ ತೂಕದಲ್ಲಿ ವ್ಯತ್ಯಾಸ ಮಾಡುತ್ತಾರೆ ಅಧಿಕಾರಿಗಳಿಂದ ದಾಳಿ ಮಾಡಲಾಯಿತು ಮೂರು ಚಿನ್ನದ ಅಂಗಡಿಗಳು ಸೀಜ್ ಆಗಿದೆ ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದಲ್ಲಿ ನಡೆದಿರುವಂತ ಘಟನೆ ಇದು ಮಹಾಲಕ್ಷ್ಮಿ ಬ್ಯಾಂಕರ್ಸ್ ಅಂಡ್ ಜುವೆಲರ್ಸ್ ಮಹೇಂದ್ರ ಜುವೆಲರ್ಸ್ लक्ष्मी ज्वेलर्स शॉप के बीग जड़े अधिकारी नोटिस जारी अंगड़िया सीज ऑफिसर्स तूकद यंत्र ग्राम व्यत्यास बर चिन्न खरीद ग्राहक के दौड़ मटदली वंचने आगता खचित महित आधार दाड़िया नडसद अधिकारी नी तूकद मेशीन वेयिंग मेशीन ಒಂದೂವರೆ ಗ್ರಾಂ ವ್ಯತ್ಯಾಸ ಬರೋ ತರ ಅಡ್ಜಸ್ಟ್ಮೆಂಟ್ ಮಾಡಿರ್ತಾರೆ ಅಥವಾ ಏನಾದ್ರು ಇಟ್ಟಿರ್ತಾರೋ ಏನೋ ಮಾಡಿರ್ತಾರೋ ನೋಡಿ ಚೆಕ್ ಮಾಡ್ತಾ ಇದ್ದಾರೆ ಅಲ್ಲಿ ಬಹಳಷ್ಟು ಕಡೆ ಈ ರೀತಿಯಾದಂತಹ ಮೋಸ ಆಗುತ್ತೆ ಸಣ್ಣವ ತಗ್ಬಿಟ್ ದೊಡ್ಡದ ಹಾಕಿ ಅದಕ್ಕ ಸೀಲ್ ಇಟ್ಟಿದ್ದಾರೆ ಸೇಲ್ ಇಟ್ಟಿದ್ದಾರೆ ಸೇಲ್ ಕರ್ನಾಟಕ ರಾಜ್ಯ ಆಹಾರ ಆಯೋಗದಿಂದ ನಂದ ಪ್ರೇಮಕೃಷ್ಣ ಅಧ್ಯಕ್ಷ ಮತ್ತೆ ನಮ್ಮ ಮೆಂಬರ್ಸ್ ನಾವೆಲ್ಲ ಬಂದು ಇವತ್ತು ಎರಡನೇ ದಿನ ಮಂಡ್ಯ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದೀವಿ ಅದರಲ್ಲಿ ಇವತ್ತು ಪಾಂಡವಪುರ ಟೌನ್ ಗೆ ಬಂದಿದ್ವಿ ಇದರಲ್ಲಿ ಆಸ್ಪತ್ರೆ ಜನರಲ್ ಆಸ್ಪತ್ರೆ ನೋಡಿಕೊಂಡು ಒಂದು ವಿಎಸ್ಎಸ್ಪಿ ಅನ್ನ न्याय बेले अंगड़ी नोड़कू मत पोलिस स्टेशन रोड गोल्ड शॉप के बंद इले शॉप नोड़ी वो लक्ष्मी ज्वेलर्स महालक्ष्मी ज्वेलर्स महालक्ष्मी ज्वेलर्स मत इन महेश ज्वेलर्स ज्वेलर्स तूकद व्यत्यास कहते हैं ಮಂಡ್ಯ ಪ್ರತಿನಿಧಿ ಬಾಲಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬಾಲಕೃಷ್ಣ ಚಿನ್ನದ ಅಂಗಡಿಯಲ್ಲಿ ಜನ ಎಷ್ಟೇ ರೇಟ್ ಜಾಸ್ತಿ ಆದರೂ ಕೂಡ ಚಿನ್ನ ಖರೀದಿಗೆ ಮುಗಿ ಬೀಳ್ತಾರೆ ಆದರೆ ತೂಕದಲ್ಲಿ ವ್ಯತ್ಯಾಸ ಮಾಡಿ ಗ್ರಾಹಕರಿಗೆ ಮೋಸ ಮಾಡುವಂತದ್ದು ಕೂಡ ಬಹಳಷ್ಟು ಕಡೆ ನೋಡಿರ್ತೀವಿ ಈಗ ಮಂಡ್ಯದಲ್ಲಿ ಮೂರು ಅಂಗಡಿಗಳನ್ನು ಸೀಜ್ ಮಾಡಲಾಗಿದೆ ಏನೆಲ್ಲ ಅಪ್ಡೇಟ್ಸ್ ಇದೆ ಬಾಲಕೃಷ್ಣ ಹೌದು ಸಿಂಧೂರ ಏನು ಈ ಘಟನೆ ನಡೆದಿರುವಂತದ್ದು ಪಾಂಡವಪುರದಲ್ಲಿ ಈ ಘಟನೆ ನಡೆದಿರುವಂತದ್ದು ಏನು ಆಹಾರ ಆಯೋಗ ಮತ್ತೆ ಸುಕುಮಪ್ಪನದವರು ಇವತ್ತು ದಾಳಿ ನಡೆಸಿದ್ರು ಈ ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಮೂರು ಜುವೆಲರ್ ಶಾಪ್ಗಳಿಗೆ ದಾಳಿ ನಡೆಸಿದ್ರು ಆ ಮೂರು ಜುವೆಲರ್ ಶಾಪ್ಗಳಲ್ಲೂ ಕೂಡ ತೂಕದಲ್ಲಿ ವ್ಯತ್ಯಾಸ ಕಂಡುಬಂತು ಏನಪ್ಪಾ ಅಂದ್ರೆ ಚಿನ್ನ ಹಾಕಿ ತೂಕದಾಗ ಒಂದರಿಂದ ಒಂದೂವರೆ ಗ್ರಾಂ ಚಿನ್ನ ವ್ಯತ್ಯಾಸ ಕಂಡು ಬಂದಿರುವಂತದ್ದು ಈ ಒಂದು ಇದನ್ನ ನೋಡಿದ್ರೆ ಇವರು ಮೊದಲಿಂದನೂ ಕೂಡ ಈ ರೀತಿ ಜನಗಳಿಗೆ ಮೋಸ ಮಾಡ್ಕೊಂಡು ಬರ್ತಾರುವಂತದ್ದು ಇಲ್ಲಿ ಅದು ಅಲ್ಲದೆ ಆ ಪಟ್ಟಣದ ಸುತ್ತಮುತ್ತ ಇರೋರೆಲ್ಲರೂ ಕೂಡ ರೈತರೇ ಆ ರೈತರಿಗೆ ಈ ರೀತಿ ಮೋಸ ಮಾಡ್ಕೊಂಡು ಮೋಸ ಮಾಡ್ಕೊಂಡು ಬರ್ತಾರೋದು ಎಷ್ಟು ಸರಿ ಅನ್ನೋದು ಕೂಡ ಸಾರ್ವಜನಿಕರ ಒಂದು ಪ್ರಶ್ನೆ ಆಗಿರುವಂತದ್ದು ಒಟ್ಟಾರೆ ಹೇಳಬೇಕು ಅಂದ್ರೆ ಇಷ್ಟು ವರ್ಷಗಳ ಕಾಲ ಇವರು ಮೋಸ ಮಾಡಿರುವಂತದ್ದು ಈಗ ಏನು ಆಯೋಗ ಹೋಗಿ ಇವಾಗ ಅದನ್ನ ತೂಕ ಎಲ್ಲಾನು ಚೆಕ್ ಮಾಡಿ ಅವರು ಅದನ್ನ ಸೀಜ್ ಮಾಡಿದ್ದಾರೆ ಅಂಗಡಿನೇ ಮೂರು ಅಂಗಡಿಗಳನ್ನು ಕೂಡ ಸೀಜ್ ಮಾಡಿರುವಂತದ್ದು ಮತ್ತೆ ಅದಲ್ಲದೆ ಈ ಒಂದು ಎಷ್ಟು ಜನಕ್ಕೆ ಇದು ಅನ್ಯಾಯ ಆಗಿರಬಹುದು ಅನ್ನೋದು ಕೂಡ ಇನ್ಮೇಲೆ ಬೆಳಕಕ್ಕೆ ಬರುವಂತದ್ದು ಈ ಮೂರು ಅಂಗಡಿಗಳಲ್ಲಿ ಯಾರ್ಯಾರು ಚಿನ್ನ ಖರೀದಿ ಮಾಡಿದ್ರು ಇಷ್ಟೆಷ್ಟು ಮಾಡಿದ್ರು ಅನ್ನೋದು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಬೆಳಕಕ್ಕೆ ಬರುವಂತದ್ದು ಒಟ್ಟಾರೆ ಹೇಳಬೇಕು ಅಂದ್ರೆ ಈ ರೀತಿ ಜನಗಳಿಗೆ ಮೋಸ ಮಾಡ್ತಾ ಇರುವಂತದ್ದು ಅಂದ್ರೆ ಈಗ ಪ್ರತಿ ಗ್ರಾಮ್ಗೆ 7000 ರಿಂದ 8000 ರೂಪಾಯಿ ಚಿನ್ನದ ಬೆಲೆ ಇರುವಂತದ್ದು ಇದರಲ್ಲಿ ಜನಗಳಿಗೆ ಈ ರೀತಿ ಮೋಸ ಮಾಡ್ತಾ ಇರುವಂತದ್ದು ನಿಜವಾಗಿ ಜನರ ಒಂದು ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು ಸಿದ್ದೂರ ಓಕೆ ಥ್ಯಾಂಕ್ ಯು ಬಾಲಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ Oh, 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 oh